ನೀವು ಮತ್ತು ನಿಮ್ಮ ಮಕ್ಕಳು ದಿವಸವು ಕುಡಿಯುವುದು ವಿಷಬೆರೆಸಿದ ಹಾಲಾಗಿದೆಯೇ? ಆರೋಗ್ಯ ಕಾಪಾಡಿಕೊಳ್ಳಲು ಹೆಚ್ಚು ನಂಬಿಕೆಯಿಂದ ಮಕ್ಕಳಿಗೆ ನೀಡುವ ಹಾಲು ಅವರ ಆರೋಗ್ಯಕ್ಕೆ ಹಾನಿಕಾರಕವಾದರೆ ನೆನೆಯುವುದಕ್ಕೂ ಕಷ್ಟಕರ ಅಲ್ವಾ? ನಮ್ಮ ದೇಶದಲ್ಲಿ ಕಲಬೆರಕೆ ಮಿಶ್ರಿತ ಹಾಲು ವ್ಯಾಪಕವಾಗಿದೆ. ಅನ್ಯ ರಾಜ್ಯಗಳಿಂದಾಗಿದೆ ಈ ಕಲಬೆರಕೆ ಮಿಶ್ರಿತ ಹಾಲು ಉತ್ಪಾದನೆ ಮತ್ತು ಸಾಗಾಟ ಮಿತಿಮೀರಿರುವುದು. ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ FSSAI ಲೆಕ್ಕದ ಪ್ರಕಾರ ಪರೀಕ್ಷಿಸಿದ ಸ್ಯಾಂಪಲ್ಗಳಲ್ಲಿ 70%ರಷ್ಟು ಕಲಬೆರಕೆ ಪದಾರ್ಥಗಳನ್ನು ಬೆರೆಸಿ ಹಾಲು ಉತ್ಪಾದನೆಯಾಗುತ್ತದೆ ಎಂದು ವರದಿಯಾಗಿದೆ. ಯೂರಿಯಾ, ಫಾರ್ಮ್ಯಾಲಿನ್, ಡಿಟರ್ಜೆಂಟ್ ಪೌಡರ್ ಅಥವಾ ಶ್ಯಾಂಪೂ, ಉಪಯೋಗ ಶೂನ್ಯವಾದ ಸಸ್ಯಜನ್ಯ ಎಣ್ಣೆ, ಕೊಬ್ಬು ಮತ್ತು ಉಪ್ಪು ಮತ್ತು ನೀರಿನ ಮಿಶ್ರಣದಿಂದ ತಯಾರಿಸಲ್ಪಡುವ ಸಿಂಥೆಟಿಕ್ ಹಾಲು ಇಂದು ಎಲ್ಲೆಂದರಲ್ಲಿ ಮಾರಾಟವಾಗ್ತಾ ಇದೆ. ಈ ಮಿಶ್ರಣವು ನೈಸರ್ಗಿಕ ಹಾಲಿನಂತೆಯೇ ಬಣ್ಣ ಮತ್ತು ಕೊಬ್ಬಿನಂಶವನ್ನು ಹೊಂದಿರುತ್ತದೆ. ಈ ಹೇಳಿದ ವಸ್ತುಗಳು ಎಷ್ಟರವರೆಗೆ ಆರೋಗ್ಯಕ್ಕೆ ಹಾನಿಕಾರಕವೆಂದು ಊಹಿಸಲು ಸಾಧ್ಯವಿಲ್ಲ. ನಕಲಿ ಹಾಲು ದಿನಂಪ್ರತಿ ಸೇವಿಸುವುದರಿಂದ ಭೀಕರವಾದ ಕಾಯಿಲೆಗಳಾಗಿವೆ ಮನುಷ್ಯನನ್ನು ಬಾಧಿಸುವುದು. ಉದರದ ಕ್ಯಾನ್ಸರ್, ಹೃದ್ರೋಗ, ದೃಷ್ಟಿದೋಷ, ಹಾರ್ಮೋನ್ಗಳಲ್ಲಿನ ಏರುಪೇರು ಇವೆಲ್ಲವೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸೋಪ್ ಮತ್ತು ವೆಜಿಟೇಬಲ್ ಆಯಿಲ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಳಿ ಬಣ್ಣದ ಪೇಸ್ಟ್ ರೂಪದಲ್ಲಿ ಉಂಟಾದ ನಂತರ ಸ್ವಲ್ಪ ಪ್ರಮಾಣದ ಅಸಲಿ ಹಾಲು ಸೇರಿಸಿ ಉಂಟು ಮಾಡುವುದಾಗಿದೆ ಈ ಸಿಂಥೆಟಿಕ್ ಹಾಲು. ಹಾಲು ಹಾಳಾಗದಿರಲು ಫಾರ್ಮಾಲಿನ್, ಹೈಡ್ರೋಜನ್ ಪೆರಾಕ್ಸೈಡ್, ಬಿಳುಪು ಹೆಚ್ಚಾಗಲು ಯೂರಿಯಾ ಸೇರಿಸುತ್ತಾರೆ. 2 ಲೀಟರ್ ಹಾಲು ಉಪಯೋಗಿಸಿ ಈ ಕಲಬೆರಕೆ ವಸ್ತುಗಳನ್ನು ಸೇರಿಸಿ 25 ಲೀಟರ್ ಹಾಲು ತಯಾರು ಮಾಡುತ್ತಾರೆ ಎಂದಾಗಿದೆ FSSAI ವರದಿ. ಇದೆಲ್ಲವೂ ತಿಳಿದಿದ್ರೂ ಕೂಡ ದೈನಂದಿನ ಜೀವನದಲ್ಲಿ ತ್ಯಜಿಸಲು ಸಾಧ್ಯವಾಗದ ಒಂದಾಗಿದೆ ಹಾಲು. ಯಾರೂ ಹಾಲನ್ನು ಖರೀದಿಸದೆ ಇರಲಾರರು ಎಂಬುದಾಗಿದೆ ಕಲಬೆರಕೆ ಮಿಶ್ರಿತ ಹಾಲು ದಿನೇ ದಿನೇ ಹೆಚ್ಚಾಗಲು ಕಾರಣ. ಆದ್ದರಿಂದ ಸ್ನೇಹಿತರೆ, ನಮ್ಮ ಮನೆಯಲ್ಲೇ ನಕಲಿ ಹಾಲು ಯಾವುದು ಎಂದು ಪರಿಶೀಲಿಸಿರುವ ಮಾರ್ಗಗಳನ್ನು ಬ್ರೈಟ್ ಲೈಫ್ ನಿಮಗಾಗಿ ತಿಳಿಸಿಕೊಡ್ತಾ ಇದೆ. ಟೈಲ್ಸ್ನಂತಹ ನಯವಾದ ಓರೆಯಾದ ಮೇಲ್ಮೈಗೆ ಸ್ವಲ್ಪ ಹಾಲನ್ನು ಸುರಿಯಿರಿ. ಹಾಲು ನಿಧಾನವಾಗಿ ಹರಿದರೆ ಶುದ್ಧವಾದ ಹಾಲೆಂದು, ವೇಗವಾಗಿ ಹರಿದರೆ ಕಲಬೆರಕೆ ಮಿಶ್ರಿತ ಹಾಲೆಂದು ತಿಳಿಯಬಹುದು. ಸ್ವಲ್ಪ ಹಾಲನ್ನು ಒಂದು ಗಾಜಿನ ಬಾಟಲ್ನಲ್ಲಿ ತೆಗೆದುಕೊಳ್ಳಿ. ಅದಕ್ಕೆ ಅಷ್ಟೇ ಪ್ರಮಾಣದ ನೀರನ್ನು ಬೆರೆಸಿ ಚೆನ್ನಾಗಿ ಕುಲುಕಿ. ನಂತರ ಬೇರೊಂದು ಗ್ಲಾಸ್ಗೆ ಸುರಿಯಿರಿ. ಚೆನ್ನಾಗಿ ನೊರೆ ಬಂದರೆ ಹಾಲಿನಲ್ಲಿ ಕಲಬೆರಕೆ ಮಿಶ್ರಿತವಾಗಿರುತ್ತದೆ, ಅಂದರೆ ಡಿಟರ್ಜೆಂಟ್ ಪೌಡರ್ನಂತಹ ವಸ್ತುಗಳು ಮಿಶ್ರಿತವಾಗಿದೆ ಎಂದರ್ಥ. ಹಾಲನ್ನು ತೆಗೆದುಕೊಳ್ಳಿ. ಅದಕ್ಕೆ ಗಾಯವಾಸಿಯಾಗಲು ಬಳಸುವ ಟಿಂಚರ್ ಅಯೋಡಿನ್ ಎಂಬ ರಾಸಾಯನಿಕ ವಸ್ತು ಬೆರೆಸಿ. ಹಾಲಿನ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗಿದೆ ಎಂದರೆ ಹಾಲು ಕಲಬೆರಕೆಯುಕ್ತ, ಅಂದರೆ ವೆಜಿಟೇಬಲ್ ಆಯಿಲ್ ಅಥವಾ ಸ್ಟಾರ್ಚ್ ಮಿಶ್ರಣವಾಗಿದೆ ಎಂದರ್ಥ. ಶುದ್ಧ ಹಾಲಿನ ಬಣ್ಣ ಬದಲಾಗುವುದೇ ಇಲ್ಲ. ಇದಲ್ಲದೆ ಹಲವಾರು ಲ್ಯಾಬ್ ಟೆಸ್ಟ್ಗಳ ಮೂಲಕವೂ ಹಾಲಿನ ನೈಜತೆಯನ್ನು ಪರಿಶೀಲಿಸಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಸರ್ಕಾರದ ಲೈಸೆನ್ಸ್ ಹೊಂದಿರುವ, ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆಗಳಿಂದ ಹಾಲನ್ನು ಖರೀದಿಸಿದೆ. ಈ ಮಾಹಿತಿಯನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಮಕ್ಕಳನ್ನು ಭೀಕರವಾದ ರೋಗಗಳಿಂದ ರಕ್ಷಿಸೋಣ. ಈ ಅಮೂಲ್ಯವಾದ ಮಾಹಿತಿಯನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ಬ್ರೈಟ್ ಲೈಫ್.